ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ಒಂದು ವಿದ್ಯಾರ್ಥಿಯು ಸೋಷಿಯಲ್ ವೆಲ್ಫೇರ್ ಇಲಾಖೆಯಿಂದ ಬರುವಂಥ ವಿದ್ಯಾರ್ಥಿಯಾಗಿದೆ. ಇವರು ತಮ್ಮ ಒಂದು SSP ID ಮುಖಾಂತರ ಏನು ಶೇರ್ ಮಾಡ್ತಿದ್ದಾರೆ ಅಂದರೆ, ನನಗೆ ಅಮೌಂಟ್ ಇನ್ನೂವರೆಗೆ ಕ್ರೆಡಿಟ್ ಆಗಿಲ್ಲ, ಕಾಲೇಜ್ ಫೀಸ್ ಪೇ ಮಾಡಬೇಕಾಗಿದೆ, ದಯಮಾಡಿ ಅತಿ ಬೇಗನೆ ನಮಗೆ ಅಮೌಂಟ್ ಕ್ರೆಡಿಟ್ ಮಾಡಿ ಅಂತ ತಮ್ಮ ಒಂದು ಪ್ರೂಫನ್ನು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಮಾಹಿತಿ ಒಳಗಡೆ ಏನು ಕೊಟ್ಟಿದ್ದಾರೆ ಅಂತಂದರೆ, ಇವರಿಗೆ 97,900 ರೂಪಾಯಿ ಇವರಿಗೆ ಬಾಕಿ ಇದೆ, ಬರಬೇಕಾಗಿದೆ. ಇಲ್ಲಿ ನೋಡ್ಬೋದು, ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಏನಿದೆ ಅಂತಂದರೆ, ಪೋಸ್ಟ್ ಮೆಟ್ರಿಕ್ಸ್ ಸ್ಕಾಲರ್ಶಿಪ್ ಫಾರ್ ST ಸ್ಟೂಡೆಂಟ್. ST ಸ್ಟೂಡೆಂಟ್ ಆಗಿರೋದರಿಂದ ಸೊ ಇವರುಗಳಿಗೆ ಒಂದು 14,401 ಮತ್ತು 83,500 ರೂಪಾಯಿ ಒಂದು ಎರಡು ಅಮೌಂಟ್ಗಳು ಇವರಿಗೆ ಜಮಾ ಆಗಬೇಕಾಗಿದೆ. ಒಟ್ಟು 97,900 ಅಮೌಂಟ್ ಇವರಿಗೆ ಜಮಾ ಆಗಬೇಕಾಗಿತ್ತು. ಅದು ಈಗ ಸ್ವಲ್ಪ DBT ಒಳಗಡೆ ಅಂದರೆ ಅವೈಟೆಡಲ್ಲಿದೆ ಲಿಸ್ಟ್, ಅದು ವೇಟಿಂಗಲ್ಲಿದೆ. ಬಟ್ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಅದನ್ನು ಅಮೌಂಟ್ ಯಾವಾಗ ನೀವು ಜಮಾ ಮಾಡ್ತೀರಾ ಅಂತ ಈ ಒಂದು ವಿದ್ಯಾರ್ಥಿಯು ಕೇಳಿದ್ದಕ್ಕೆ, ಸೊ ಸಮಾಜ ಕಲ್ಯಾಣ ಇಲಾಖೆಯಿಂದ ಏನು ಬಂದಿರಿದೆ ಅಂದರೆ, ನಮಸ್ಕಾರ, ಈ ವಿಷಯಕ್ಕೆ ಸಂಬಂಧಿಸಿದಂಥ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯವರ ಸಂಪರ್ಕಿಸಿ ಅಗತ್ಯ ಕ್ರಮಕ್ಕಾಗಿ ನೀವು ಇದನ್ನು ವೆಲ್ಫೇರ್ ಡಿಪಾರ್ಟ್ಮೆಂಟ್ ಟ್ಯಾಗನ್ನು ಮಾಡ್ತೀವಿ, ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಅಡ್ರೆಸ್ಗೆ ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಸೊ ನೋಡ್ಬೋದು ವಿದ್ಯಾರ್ಥಿಗಳೇ, ನೀವಿಲ್ಲಿ ಸೊ ಈ ವಿದ್ಯಾರ್ಥಿಗೆ ಎಷ್ಟಪ್ಪ ಅಂದರೆ, ಇಲ್ಲಿ ST ವಿದ್ಯಾರ್ಥಿ ಆಗಿರುವುದರಿಂದ ಸೊ ಇವನಿಗಳಿಗೆ 97,000 ರೂಪಾಯಿ ಬಂದಿದೆ. 97,000 ಅಂದರೆ ಜಸ್ಟ್ 97,900 ರೂಪಾಯಿ, ಜಸ್ಟ್ ಇನ್ನೊಂದು 2,100 ರೂಪಾಯಿ ಹಾಕಿಬಿಟ್ರೆ, ಸೊ ಇದು ಅರೌಂಡ್ 1,00,000 ರೂಪಾಯಿ ಇದು ಸ್ಕಾಲರ್ಶಿಪ್ ಇದು ವಿದ್ಯಾರ್ಥಿಗೆ ಬರುವಂಥದ್ದು. ಸೊ 1,00,000 ರೂಪಾಯಿ ತನಕನೂ ಕೂಡ ನೀವು ಗೇನಿಂಗನ್ನು ಮಾಡ್ಕೊಳ್ಬೋದು ವಿದ್ಯಾರ್ಥಿಗಳೇ. ಯಾರೆಲ್ಲ ನೀವು ಈಗ ಸ್ಟಡಿ ಮಾಡ್ತಾ ಇದ್ದೀರಿ, ಸೊ ಅವರು ಈ ಒಂದು ಟ್ರೈಬ್ ಅಂದರೆ ST ಕೆಟಗರಿಯಲ್ಲಿದ್ದೀರಿ, ಈ ಪೋಸ್ಟ್ ಮೆಟ್ರಿಕ್ಸನ್ನು ಒಂದು ಪ್ರಾಫಿಟನ್ನು ತೊಗೋಬೇಕು ನೀವೆಲ್ಲ, SST ಇದ್ದರು ಸ್ಪೆಷಲಿ. ಸೊ ಅವರುಗಳಿಗೆ 100,000 ಗಟ್ಟಲೆ ಇಲ್ಲಿ ಇದು ಬರುತ್ತೆ ಸ್ಕಾಲರ್ಶಿಪ್ಪನ್ನು, ಬಟ್ ತಡವಾಗ್ಬೋದು, ಬಟ್ 100% ಬರುತ್ತೆ. ಸೊ ಈ ವರ್ಷ ಕೂಡ ಪ್ರತಿಯೊಬ್ಬರೂ ನೀವು ಟ್ರೈ ಮಾಡಿ, ಸ್ಪೆಷಲಿ ಇಂಜಿನಿಯರಿಂಗ್ ಫೀ ಜಾಸ್ತಿ ಇದೆ, ಅಂಥವ್ರುಗಳಿಗೆ ಇದನ್ನು ಜಾಸ್ತಿ ಕ್ಲೇಮ್ ಮಾಡ್ತಾರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ. ಆಮೇಲೆ BS ನರ್ಸಿಂಗ್ ಇದ್ದರೆ ಅದಕ್ಕೂ ಫೀ ಜಾಸ್ತಿ ಇದೆ, ಅಂಥವ್ರು ಕೂಡ ಇಲ್ಲಿ ಕ್ಲೈಮ್ ಮಾಡುವಂಥದ್ದು. ಸೊ ಇದನ್ನು ಕೂಡ ಟ್ರೈ ಮಾಡಿ. ಇನ್ನೂರಿಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಅಂಥವ್ರು ಕೂಡ ಈ ವರ್ಷದ ಅಪ್ಲಿಕೇಶನ್ ಹಾಕೋದನ್ನು ಮರಿಬೇಡಿ.